ಈಗ ನೋಡ್ರಿ ಎಷ್ಟು ಉದುರುದ್ರಾಗ ಎಷ್ಟು ಮಸ್ತಾಗಿ ಬಂದೈತಿ. ಡ್ರೈ ಫ್ರೂಟ್ಸ್ ಹಾಕೋತೀನಿ. ಇದಕ್ಕೆ ಮ್ಯಾಲ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಮಸ್ತ್ ಇರ್ತೈತ್ರಿ ಇದ್ರ ರುಚಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಏನು ಮಾಡಿ ತೋರಿಸ್ತೀನಿ ಅಂದ್ಕೊಂಡ್ರೆ, ಇವತ್ತು ಹುಬ್ಳಿ ಧಾರವಾಡ ಸ್ಪೆಷಲ್ ರಘುದಾಸ್ ಮಾಡಿ ತೋರಿಸ್ತೀನಿ. ರಘುದಾಸ್ ಮಾಡೋಕ್ಕೆ ಏನೇನು ಬೇಕಾದ್ರೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಕಪ್ ನಾನು ರವೆ ತೊಗೊಂಡೇನಿ ರೀ, ಮೀಡಿಯಂ ರವೆ. ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ತೊಗೊಂಡೇನಿ ರೀ. ಒಂದು ಅರ್ಧ ಕಪ್ಪ ತುಪ್ಪ ತೊಗೊಂಡೇನಿ ರೀ. ಒಂದು ಕಪ್ಪ ಸಕ್ಕರೆ ತೊಗೊಂಡೇನಿ ರೀ. ಸ್ವಲ್ಪ ಗೋಡಂಬಿ, ಬಾದಾಮಿ, ಒಣ ದ್ರಾಕ್ಷಿ ತೊಗೊಂಡೇನಿ ರೀ. ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡೇನಿ ರೀ. ರಘುದಾಸ್ ಮಾಡೋಕ್ಕೆ ಏನೇನು ಬೇಕಂತ ನೋಡಿದ್ರಲ್ರಿ, ಈಗ ರಘುದಾಸ್ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಈಗ ನಾನೊಂದು ಪಾತ್ರೆ ಇಟ್ಕೋತೀನಿ ರೀ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋತೀನಿ ರೀ. ಇದು ತುಪ್ಪ ಬಿಸಿ ಆಗ್ಬೇಕ್ರಿ. ಈಗ ತುಪ್ಪ ಕಾದತ್ರಿ, ನಾನು ಒಣ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ತೊಗೊಂಡಿದ್ದೆಲ್ಲ ಅವು ಹಾಕೋತೀನಿ ರೀ. ಹುರ್ಕೋಬೇಕ್ರಿ ಚಲೋ ಹೊತ್ತಿನಾಗೆ. ಡ್ರೈ ಫ್ರೂಟ್ಸ್ ಎಲ್ಲ ಚಲೋ ಹೊತ್ತಿನಾಗೆ ಫ್ರೈ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಇವು ಡ್ರೈ ಫ್ರೂಟ್ಸ್ ಹುರಿದಾವು. ನಾವು ಒಂದು ಕಪ್ಪಲ್ಲಿ ಎತ್ತಿಟ್ಕೋತೀನಿ. ಈಗ ಈ ತುಪ್ಪದಾಗ ನಾವು ಕಡಲೆ ಹಿಟ್ಟು ತೊಗೊಂಡಿದ್ವಲ್ಲ ರೀ, ಹಸಿ ಕಡಲೆ ಹಿಟ್ಟು ಹುರ್ಕೊಳ್ಳೋಣ್ರಿ. ಇದು ಚಲೋ ಹೊತ್ತಿನಾಗೆ ಹಸಿ ವಾಸನೆ ಹೋಗಂಗೆ ಹುರ್ಕೋಬೇಕ್ರಿ. ನಾವು ಬೇಸನ್ ಉಂಡಿಗೆಲ್ಲ ಹುರ್ಕೋತೀವಲ್ಲ ರೀ, ಆ ಥರ ಹುರ್ಕೋಬೇಕ್ರಿ. ನೀವು ಹೈ ಫ್ಲೇಮಲ್ಲಿ ಇಟ್ಟು ಹುರ್ಕೊಂಡ್ರೆ ಹೊತ್ತೈತೆ ರೀ, ಹೀಗಾಗಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕ್ರಿ. ಇದನ್ನು ನಾನು ಅರ್ಧ ಕಪ್ ತೊಗೊಂಡು ಮಾಡಾಕತ್ತೀನಿ ರೀ. ನೀವು ಬೇಕಾದ್ರೆ ಜಾಸ್ತಿ ತೊಗೊಂಡು ಮಾಡ್ಕೋಬೋದ್ರಿ. ನೋಡ್ರಿ ಇದು ಕಡಲೆ ಹಿಟ್ಟೆಲ್ಲ ಹೆಂಗೆ ಹುರಿದೈತಿ, ಕಲರ್ ಚೇಂಜ್ ಆಗೈತಿ ನಿಮ್ಗೆ ಗೊತ್ತಾಗ್ತೈತಿ. ನೋಡಿದ್ರೆ ಫುಲ್ ಕಲರ್ ಚೇಂಜ್ ಆಗೈತಿ. ಹಸಿ ಸ್ಮೆಲ್ ಹೋಗುವವರೆಗೆ ಹುರ್ಕೋಬೇಕ್ರಿ ಚಲೋ ಹೊತ್ತಿನ ಕಂಪಾಗಂಗೆ. ಈಗ ನಾ ಅದ್ರಾಗೆ ರವೆ ಹಾಕ್ತೀನಿ ರೀ. ಒಂದು ಕಪ್ ರವೆ ತೊಗೊಂಡಿದ್ದೆಲ್ಲ ರವೆ ಹಾಕಿ ಹುರ್ಕೋತೀನಿ ರೀ. ಇದು ರವಾನು ಚಲೋ ಹೊತ್ತಿಗೆ ಹುರ್ಕೋಬೇಕ್ರಿ. ನೀವು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕ್ರಿ ಚಲೋ ಹೊತ್ತಿನಾಗೆ, ಇಲ್ಲಾಂದ್ರೆ ಹೊತ್ತು ಹೋಗ್ತೈತ್ರಿ. ಅದು ಚಲೋ ಹೊತ್ತಿನಾಗೆ ಹುರ್ಕೋಬೇಕ್ರಿ. ಈಗ ಇದು ರವೆ ಹಿಟ್ಟು ಎಲ್ಲ ಹುರಿದೈತೆ ರೀ. ನಾ ಇದ್ರಾಗೆ ಒಣ ಕೊಬ್ಬರಿ ಹಾಕೋತೀನಿ ರೀ. ಅದನ್ನ ಸ್ವಲ್ಪ ಹುರ್ಕೋತೀನಿ ರೀ. ನೀವು ಬೇಕಾರೆ ಆಮೇಲೆ ಸಪ್ರೇಟಾಗಿನೂ ಹಾಕ್ಕೋಬೋದು ರೀ. ನೀವು ಬೇಕಾದ್ರೆ ರವಾನೂ ಸಪ್ರೇಟಾಗಿ ಹುರಿಬೋದು, ಕಡಲೆ ಹಿಟ್ಟು ಸಪ್ರೇಟಾಗಿ ಹುರ್ಕೋಬೋದು. ನಾನು ಇಲ್ಲೆರಡು ಒಟ್ಟೊಟ್ಟಿಗೆ ಹುರ್ಕೊಳಕತ್ತೀನಿ ರೀ. ಒಟ್ಟಿನಲ್ಲಿ ರವೆ ಮತ್ತು ಕಡಲೆ ಹಿಟ್ಟು ಚಲೋ ಹೊತ್ತಿಗೆ ಹುರಿದಿರ್ಬೇಕ್ರಿ. ಈಗ ನೋಡಿರಿ ಎಷ್ಟು ಕಂಪ ಥರ ಹುರಿದೀನಿ. ಹಿಂಗೆ ಹುರ್ಕೋಬೇಕ್ರಿ ನೀವು. ಈಗ ಇದು ಹುರಿದೈತೆ ರೀ. ನಾ ಕಡೆ ಎತ್ತಿಟ್ಕೊಂಡು ಇಲ್ಲಿ ಸಕ್ಕರೆ ಪಾಕ ಮಾಡ್ಕೋತೀನಿ ರೀ. ಈಗ ನಾನಿಲ್ಲಿ ಸಕ್ಕರೆ ಪಾಕ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ರೀ. ಒಂದು ಕಪ್ ಸಕ್ಕರೆ ಹಾಕೋತೀನಿ ರೀ. ಒಂದು ಕಾಲು ಕಪ್ನಷ್ಟು ನೀರು ಹಾಕ್ಕೋಬೇಕ್ರಿ. ಇದು ಸಕ್ಕರೆ ಕರಿಗೆ ಪಾಕ ಆಗ್ಬೇಕ್ರಿ, ಗಟ್ಟಿ ಪಾಕ ಆಗ್ಬೇಕ್ರಿ. ಎರಡೆಳೆ ಪಾಕ ಅಂತಾರಲ್ಲ ರೀ, ಹಂಗೆ ಎರಡೆಳೆ ಪಾಕ ಬರಬೇಕ್ರಿ. ಇದು ಅಂದ್ರೆ ಉದುರುದ್ರಾಗುತ್ತೆ. ನೀವು ಉಂಡಿ ಮಾಡ್ತೀನಿ ಅನ್ನೋದಾದ್ರೆ ಸ್ವಲ್ಪ ಪಾಕ ಬಂದರೂ ಸಾಕ್ರಿ, ಒಂದೆಳೆ ಪಾಕ ಬಂದರೂ ಸಾಕ್ರಿ, ಉಂಡಿ ಥರ ಬರ್ತೈತಿ. ನಮ್ಗೆ ಉದುರುದ್ರು ಬೇಕಂದ್ರೆ ಗಟ್ಟಿ ಪಾಕ ಮಾಡ್ಕೋಬೇಕ್ರಿ. ಈಗ ಇದು ಪಾಕ ಬಂದೈತೆ ಅಂತ ಚೆಕ್ ಮಾಡ್ಕೋಬೇಕು. ನಾನು ಚೆಕ್ ಮಾಡಿ ತೋರಿಸ್ತೀನಿ ರೀ. ಅದು ಈಗ ನೋಡಿರಿ ನಾನು ನಿಮಗೆ ತೋರಿಸ್ತೀನಿ. ಈಗ ಎರಡೆಳೆ ಪಾಕ ಬರಬೇಕು ಇದು ನೋಡಿರಿ. ಹಿಂಗೆ ಗಟ್ಟಿ ಪಾಕ ಬರಬೇಕು, ಹಿಂಗೆ ಕಟ್ ಆಗಬಾರ್ದು ಇದು ನೋಡಿರಿ. ಹಿಂಗೆ ಮುಟ್ಟಿದ್ರೆ ಎರಡೆಳೆ ಪಾಕ ಬರಬೇಕು ರೀ. ನಿಮಗೆ ಕಾಣ್ತಿರ್ಬೇಕು ಈಗ ಇಲ್ಲಿ ಎಳೆ ಪಾಕ ಬರೋದು ನೋಡಿರಿ. ಹಿಂಗೆ ಗಟ್ಟಿ ಪಾಕ ಮಾಡಿದ್ರೆ ಉದುರುದ್ರು ಹಿಂಗೆ ಬರ್ತೈತೆ ರೀ. ನೀವು ಉಂಡಿ ಕಡ್ತೀನಿ ಅನ್ನೋದಾದ್ರೆ ತಳ್ಳಗೆ ಪಾಕ ತೊಗೋಬೇಕ್ರಿ. ಸ್ವಲ್ಪ ಇಷ್ಟು ಗಟ್ಟಿ ತೊಗೋಬಾರ್ದು, ಸ್ವಲ್ಪ ಕಡಿಮೆ ತೊಗೋಬೇಕ್ರಿ. ಬೇಗ ಒಂದೇ ಎಳೆ ಪಾಕ ಬರೋಷ್ಟೊತ್ತಿಗೆ ಆಫ್ ಮಾಡ್ಬೇಕ್ರಿ. ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ ರಘುದಾಸ್ ಉಂಡೆ ಮಾಡ್ಬೇಕಂದ್ರೆ, ನಾನು ಅದು ಮಾಡಿ ತೋರಿಸ್ತೀನಿ ರೀ. ಈಗ ರಘುದಾಸ್ ಮಾಡಿ ತೋರಿಸಾಕತ್ತೀನಿ ನೋಡಿರಿ. ಎಳೆ ಹೆಚ್ಚು ಚಂದ ಬರಾಕತ್ತೈತಿ. ನಾ ಮುಂಚೆ ಹುರ್ಕೊಂಡಿದ್ನೆಲ್ಲ ಕಡಲೆ ಹಿಟ್ಟು ರವೆ, ಅದಕ್ಕೆ ಈಗ ಸಕ್ಕರೆ ಪಾಕ ಮಾಡಿದ್ನೆಲ್ಲ ಅದು ಹಾಕೋತೀನಿ ರೀ. ನೀವು ಉಂಡಿ ಬೇಕಂದ್ರೆ ಇಷ್ಟೇ ಬಿಡ್ರಿ, ಇಲ್ಲಾಂದ್ರೆ ತಿರುಗಿಸ್ತಾ ಇರ್ಬೇಕು. ರವೆ ರವೆ ಆಗ್ಬೇಕಂದ್ರೆ, ಉದುರುದ್ರ ಆಗ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ತಿರುಗಿಸ್ಬೇಕ್ರಿ. ನೀವು ಕೈ ಬಿಡದೆ ತಿರುಗಿಸ್ಬೇಕ್ರಿ ಇದನ್ನ, ಇಲ್ಲಾಂದ್ರೆ ಗಂಟು ಗಂಟಾಗೋ ಸಾಧ್ಯತೆ ಇರ್ತೈತಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ಏರ್ ಪಾಕ ತೊಗೊಂಡ್ರೆ ಅದು ತಾನಾಗೆ ಉದುರುದ್ರಾಗ ಬರ್ತೈತಿ. ನೀವು ಎಲ್ಲ ಮೆತ್ತಗೆ ಪಾಕ ತೊಗೊಂಡ್ರೆ ಅದು ಅಳಕಾಗ್ಬಿಡ್ತೈತಿ. ನಿಮ್ಗೆ ನೋಡಿಕೊಂಡು ಪಾಕ ಮಾಡ್ಕೋಬೇಕು. ಈಗ ನೋಡ್ರಿ ಎಷ್ಟು ಉದುರುದ್ರಾಗ ಎಷ್ಟು ಮಸ್ತಾಗಿ ಬಂದೈತಿ. ಈಗ ನಾನು ಮುಂಚೆ ಹುರಿದಿಟ್ಟಿದ್ನಲ್ಲ ರೀ, ಡ್ರೈ ಫ್ರೂಟ್ಸ್ ಹಾಕೋತೀನಿ. ಈಗ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿದ್ರೆ ಆಯ್ತು ರೀ. ಅದು ರಘುದಾಸ್ ರೆಡಿ ಆಯ್ತು. ನೀವು ಬೇಕಾದ್ರೆ ಇದಕ್ಕೊಂಚೂರು ಏಲಕ್ಕಿ ಪುಡಿನೂ ಹಾಕ್ಕೋಬೋದು ರೀ. ಈಗ ನೋಡ್ರಿ ಇದು ನಾನು ಸರ್ವ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇದಕ್ಕೆ ಮ್ಯಾಲ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಮಸ್ತ್ ಇರ್ತೈತ್ರಿ ಇದ್ರ ರುಚಿ.
ನೋಡಿದ್ರಲ್ರಿ ಹುಬ್ಳಿ ಧಾರವಾಡ ಸ್ಪೆಷಲ್ ರಾಘುದಾಸ್ ಮಾಡೋದನ್ನ. ರಾಘುದಾಸ್ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತೀರಿ ಎಲ್ಲರೂ, ಎಲ್ಲರಿಗೂ ನಿಮ್ಮ ಮನೆಯಲ್ಲಿ ಉತ್ತರ ಕರ್ನಾಟಕ ರೆಸಿಪಿ ನೋಡಾಕ ನೀವು ಉಂಡಿ ಬೇಕಾದ್ರೆ ಆ ಹಣ ಸ್ವಲ್ಪ ಇಳಿದುಕೊಂಡು ಉಂಡಿ ಕಟ್ಕೋಬೋದು, ಇಲ್ಲ ಹಿಂಗೆ ಉದುರು ಉದುರು ಬೇಕಂದ್ರೆ ನೀವು ಹಣ ಸ್ವಲ್ಪ ಏರ್ತಕೊಂಡು ಉಂಡಿ ಮಾಡ್ಕೋ. ಕಂಟಿನ್ಯೂಸ್ ಆಗಿ ನೀವು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರ್ಬೇಕು ರೀ, ಇಲ್ಲಾಂದ್ರೆ ಸೀದ್ ಹೋಗೋ ಸಾಧ್ಯತೆ ಇರ್ತೈತೆ ರೀ. ಇಲ್ಲಾಂದ್ರೆ ಹೊತ್ತು ಹೋಗ್ತೈತೆ, ನೀವು ಕೈ ಬಿಟ್ಟರೆ ಹೊತ್ತು ಹೋಗ್ತೈತೆ ರೀ ಅದು. ಇವೆಲ್ಲ ಒಂದೇ ಕಡೆ ಆಗ್ಯಾವ ಡ್ರೈ ಫ್ರೂಟ್ಸ್ ಎಲ್ಲ ತುಂಬ ಮಾಡಲಿ ತಿಂದೆ ಸರ್ ತಾಲೂಕಿ ಹತ್ತಿದ್ದಾರೆ. ಅಲ್ಲಿ ನೀವು ನೋಡಾಕ್ತಿದ್ದೇನೆ, ಇಲ್ಲಿ ಕ್ಯಾಮ್ರಾ ನೋಡಿಬಿಟ್ಟು. ನಮಸ್ಕಾರ ರೀ ಅಪ್ಪ. ಏ ದಿನ ಒಂದು ಏನಾರು ಹೇಳ್ತಿದ್ದಲ್ಲ, ಇವತ್ತು ಒಂದು ನೀ ಏನಾರು ಹೇಳ್ಬೇಕಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ರೂಪ ಅವ್ರು ಕಳಿಸಿದ್ರು, ತಿದ್ದದೆ ತೀಡದೆ ಅಂದ ಕಾಣದು ಗೊಂಬೆ, ಬಿತ್ತದೆ ಕೆತ್ತದೆ ಬೆಳೆಯು ಬೆಳೆಯದು ಭೂಮಿ, ನಿಂದನೆಗೆ ನೋವಿಗೆ ಅಳಕಿದರೆ ರೂಪಗೊಳ್ಳದು ಬದುಕು, ಹಾಗೆ ಕಂಬಳಿ ಹುಳುವಿನಿಂದಲೇ ಚಿಟ್ಟೆಯಾಗುವುದೆಂದು ಗೊತ್ತಿದ್ದರೂ ಕಂಬಳಿ ಹುಳವನ್ನು ಯಾರೂ ಇಷ್ಟಪಡುವುದಿಲ್ಲ, ಹಾಗೆ ನಾವೆಷ್ಟೇ ಒಳ್ಳೆಯವರಾಗಿದ್ದರೂ ಜೀವನದಲ್ಲಿ ಯಶಸ್ವಿಯಾಗುವವರೆಗೂ ನಮ್ಮನ್ನು ಯಾರೂ ಆಧರಿಸುವುದಿಲ್ಲ. ಹಾಗಾಗಿ ಜೀವನದಲ್ಲಿ ಕಷ್ಟಪಡಿ, ಮುಂದೆ ಬನ್ನಿ. ಆಯಿತು, ನಿನ್ನೆ ಒಡಪದ ಒಂದು ಉತ್ತರ ಹೇಳು, ಮತ್ತು ಇವತ್ತಿಂದ ಏನು ಒಡಪ ಐತಿ ಅದನ್ನೊಂದು ಸ್ವಲ್ಪ ಹೇಳು ನೋಡೋಣ. ನಿನ್ನೆ ನಾ ಒಂದು ಒಡಪ ಹೇಳಿದ್ದೆ, ಅದಕ್ಕೆ ಸುಮಾರು ಜನ ಉತ್ತರ ಕಳಿಸಿದ್ರಿ. ಎಲೆ ಅಡಿಕೆ ಸುಣ್ಣ ಅಂತ ಕೊಟ್ರಿ, ಒಂದಿಷ್ಟು ಮಂದಿ ಚಾ ಅಂತ ಕೊಟ್ರಿ, ಅದು ವಾರ ತಿಂಗಳು ವರ್ಷ ಅಂತ ದೊಡ್ಡವ್ರು ಹೇಳ್ತಾ ಇದ್ದಾರೆ. ನೀವು ಎಲೆ ಅಡಿಕೆ ಸುಣ್ಣ ಮತ್ತು ಚಾ ಅಂತ ಹೇಳಿದ್ರಲ್ಲ, ಅದನ್ನು ಸಿಮ್ಲರ್ ಆಗಿರುತ್ತೆ. ನೀವು ಹಂಗಾದರೂ ಅಂದ್ಕೊಳ್ರಿ, ನಾ ದೊಡ್ಡವ್ರು ಹೇಳಿದ ಮಾತ್ರ ಹೇಳಿದ್ದೀನಿ ರೀ. ಈಗ ನಿನ್ನೀದಾಯ್ತಲ್ರಿ ಉತ್ತರ, ಇವತ್ತಿಂದ ಒಂದು ಒಡಪ ಹೇಳ್ತೀನಿ ಬರ್ರಿ. ಗಿಡ್ಡ ಗಿಡಕ್ಕೆ ಗಿಳಿ ಮುಕ್ರಿ ಅವು ಅಂತಾರ, ಅದೇನದು? ಏ ಬಾಬಾ, ಇಲ್ಲಿ ನಮ್ಮ ಹುಬ್ಳಿ ಧಾರವಾಡ ಸ್ಪೆಷಲ್ ರಘುದಾಸ್ ರೆಡಿ ಆಗೈತಿ, ಮಸ್ತಾಗಿ ತಿನ್ನೋಣ ಬಾ. ಏನ್ರಿ ಬರೇ ತಿನ್ನೋದ್ರಾಗೆ ಇರ್ತಿರಲ್ಲ, ನಮ್ಮ ಸಬ್ಸ್ಕ್ರೈಬರ್ಗೆ ವಿಶ್ ಮಾಡೋಣ ಬರ್ರಿ. ಶ್ರೀ ಸತೀಶ್ ಅವ್ರು ಕಳಿಸಿದ್ದಾರೆ, ಅವ್ರ ಮಾಮ ಮಾಮಿದು ಆನಿವರ್ಸರಿ ಇದೆ ಅಂಥೇಳಿ, ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳು. ಪಾರ್ವತಿ ಅವರು ನಮಗೆ ಮೆಸೇಜ್ ಕಳಿಸಿದ್ರು, ಅವ್ರ ಮಗ ಸಂದೀಪ್ ಆಚಾರ್ಯ ಅವ್ರದ್ದು ಬರ್ತ್ಡೇ ಇದೆ ಅಂತೇಳಿ, ಹುಟ್ಟು ಹಬ್ಬದ ಶುಭಾಶಯಗಳು ಸಂದೀಪ್ ಅವರೇ. ಶ್ರೇಯಸ್ ಅವ್ರು ಕಳಿಸಿದ್ರು, ಅವ್ರ ತಾಯಿ ಪ್ರಭಾವತಿ ಅವ್ರ ಬರ್ತ್ಡೇ ಇದೆ ಅಂಥೇಳಿ, ಹುಟ್ಟು ಹಬ್ಬದ ಶುಭಾಶಯಗಳು ಪ್ರಭಾವತಿ ಅವರಿಗೆ. ಮಾನಸ ಅವ್ರು ಕಳಿಸಿದ್ರು, ಅವ್ರ ತಮ್ಮ ಪ್ರಜ್ವಲ್ ಅವ್ರ ಬರ್ತ್ಡೇ ಇದೆ ಅಂಥೇಳಿ, ಹುಟ್ಟು ಹಬ್ಬದ ಶುಭಾಶಯಗಳು ಪ್ರಜ್ವಲ್ ಅವರೇ. ಸುಮಾ ಜವಳಿ ಅವ್ರು ಕಳಿಸಿದ್ರು, ಅವ್ರ ಮಗಳು ಅಕ್ಷತನ ಬರ್ತ್ಡೇ ಇದೆ ಅಂಥೇಳಿ, ಹುಟ್ಟು ಹಬ್ಬದ ಶುಭಾಶಯಗಳು ಅಕ್ಷತಾ ಅವರೇ. AMJ ರೆಸಿಪಿ ಅವ್ರು ಕಳಿಸಿದ್ರು, ಮಿಸ್ ಆನಂದ್ ಅವ್ರ ಬರ್ತ್ಡೇ ಇದೆ ಅಂಥೇಳಿ, ಹುಟ್ಟು ಹಬ್ಬದ ಶುಭಾಶಯಗಳು ಮಿಸ್ ಆನಂದ್ ಅವರೇ. ಆನಂದ್ ಅವ್ರು ಕಳಿಸಿದ್ದಾರೆ, ಅವ್ರದೇ ಹುಟ್ಟು ಹಬ್ಬ ಇದೆ ಅಂಥೇಳಿ, ಹುಟ್ಟು ಹಬ್ಬದ ಶುಭಾಶಯಗಳು ಆನಂದ್ ಅವರೇ. ರುಮಾನ ಅವ್ರು ಕಳಿಸಿದ್ದಾರೆ, ಅವ್ರ ಹಸ್ಬೆಂಡ್ ನಮ್ಮ ಚಾನಲ್ ತುಂಬ ನೋಡ್ತಾರಂತೆ, ಸೈಯದ್ ಇಮ್ರಾನ್ ಅಂತೇಳಿ ಅವ್ರ ಹೆಸರು, ಅವ್ರಿಗೊಂದು ಹಾಯ್ ಹೇಳಕ್ಕೆ ಹೇಳಿದರೆ. ಹಾಯ್ ಸೈಯದ್ ಇಮ್ರಾನ್ ಅವರೇ. ಸುಮಾ ಅವ್ರು ಕಳಿಸಿದ್ದಾರೆ, ಸ್ನೇಹ ಅವ್ರ ಬರ್ತ್ಡೇ ಇದೆ ಅಂಥೇಳಿ, ಹುಟ್ಟು ಹಬ್ಬದ ಶುಭಾಶಯಗಳು ಸ್ನೇಹ ಅವರೇ. ಶಶಿಕಲಾ ನಾಯಕ್ ಅವ್ರು ಕಳಿಸಿದ್ರು, ಅವ್ರ ಮಗ ಹರ್ಷಿತ್ ನಾಯಕ್ ಅವ್ರದ್ದು ಬರ್ತ್ಡೇ ಇದೆ ಅಂಥೇಳಿ, ಮೂರನೇ ವರ್ಷದ ಹುಟ್ಟು ಹಬ್ಬ, ಹುಟ್ಟು ಹಬ್ಬದ ಶುಭಾಶಯಗಳು ಹರ್ಷಿತ್ ನಾಯಕ್ ಅವರೇ. ಸೃಷ್ಟಿ ಅವ್ರು ಕಳಿಸಿದ್ರು, ಅವ್ರ ತಮ್ಮ ತೇಜು ಅವ್ರ ಬರ್ತ್ಡೇ ಇದೆ ಅಂಥೇಳಿ, ಹುಟ್ಟು ಹಬ್ಬದ ಶುಭಾಶಯಗಳು ತೇಜು ಅವರೇ. ಶಕುಂತಲಾ ನರೇಗಲ್ ಅವರು ಮೆಸೇಜ್ ಕಳಿಸಿದ್ರು, ಅವ್ರ ಮಗ ಶರತ್ ರೆಡ್ಡಿ ಅವ್ರದ್ದು ಬರ್ತ್ಡೇ ಇದೆ ಅಂಥೇಳಿ, ಹುಟ್ಟು ಹಬ್ಬದ ಶುಭಾಶಯಗಳು ಶರತ್ ರೆಡ್ಡಿ ಅವರೇ. ಬುಶ್ರಾ ಅವ್ರು ಕಳಿಸಿದ್ರು, ಅವ್ರದೇ ಹುಟ್ಟು ಹಬ್ಬ ಇದೆ ಅಂಥೇಳಿ, ಹುಟ್ಟು ಹಬ್ಬದ ಶುಭಾಶಯಗಳು ಬುಶ್ರಾ ಅವರಿಗೆ. ರೋಹಿಣಿ ಮಲ್ಸರ್ಜ ಅವ್ರು ಮೆಸೇಜ್ ಕಳಿಸಿದ್ರು, ಅವ್ರದ್ದು ಕೋ ಸಿಸ್ಟರ್ ಕಾವೇರಿ ಅವ್ರದ್ದು ಹುಟ್ಟು ಹಬ್ಬ ಇದೆ ಅಂತೇಳಿ, ಹುಟ್ಟು ಹಬ್ಬದ ಶುಭಾಶಯಗಳು ಕಾವೇರಿ ಅವರೇ. ಚಂದನಾ ಅವ್ರು ಮೆಸೇಜ್ ಕಳಿಸಿದ್ರು, ಅಂಜಲಿ ಅವ್ರದ್ದು ಬರ್ತ್ಡೇ ಇದೆ ಅಂತ ಹೇಳಿ, ಹುಟ್ಟು ಹಬ್ಬದ ಶುಭಾಶಯಗಳು ಅಂಜಲಿ ಅವರೇ. ಶರಣಾರ್ಥಿ.